2021 22 ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದ ಹುದ್ದೆಯ GPSTR 1:2 ಪಟ್ಟಿಯಲ್ಲಿ ಆಯ್ಕೆಯಾಗಿ ಮುಂದೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಕಡಿಮೆ ಅಂಕ ಪಡೆದವರ ಹೆಸರನ್ನು ಪ್ರಕಟಿಸಲಾಗಿದೆ ಎಂದು ಕೆಲ ಅಭ್ಯರ್ಥಿಗಳು DDPI ಕಚೇರಿ ಆವರಣದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. GPSTR 2021 22 ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದ ಹುದ್ದೆಯ 1:2 ಪಟ್ಟಿಯಲ್ಲಿ ಆಯ್ಕೆಯಾಗಿ ಮುಂದೆ 1:1 ತಾತ್ಕಾಲಿಕ ಆಯ್ಕೆಯಲ್ಲಿ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಕೈಬಿಟ್ಟು ತಮಗಿಂತಲೂ ಕಡಿಮೆ ಅಂಕ ಪಡೆದವರ ಹೆಸರನ್ನ ಪ್ರಕಟಿಸಲಾಗಿದೆ ಎಂದು ಕೆಲ ಅಭ್ಯರ್ಥಿಗಳು DDPI ಕಚೇರಿಯ ಆವರಣದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಆಯ್ಕೆ ಪ್ರಕ್ರಿಯೆ ಗೊಂದಲಮಯವಾಗಿದೆ ಎಂದು ಅಭ್ಯರ್ಥಿಗಳಲ್ಲಿ ಒಬ್ಬರಾದ ಶ್ರುತಿ ಮಾಧ್ಯಮ ಸರ್, ನನ್ನ ಹೆಸರು ಶ್ರುತಿ ಅಂತ. ನಾನು GPSTR 6th grade ಟೀಚರ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿದ್ದೆ. 1:2 ಅಲ್ಲಿ ಸೆಲೆಕ್ಟ್ ಆಗಿದೆ, ವೆರಿಫಿಕೇಶನ್ ಕೂಡ ಆಗಿದೆ. ಆದರೆ 1:1 ಪಟ್ಟಿಯನ್ನು ಬಿಟ್ಟಾಗ ನಮ್ಮ ಹೆಸರು ಇರಲಿಲ್ಲ. ಒಳ್ಳೆ ಪರ್ಸೆಂಟೇಜ್ ಇದ್ರು ನಮಗಿಂತ ಪರ್ಸೆಂಟೇಜ್ 5-6 ಪರ್ಸೆಂಟೇಜ್ ಕಡಿಮೆ ಇರೋದು ಕೂಡ ಅದರಲ್ಲಿ ಹೆಸರು ಬಂದಿದೆ, ನಮಗೆ ಬಂದಿಲ್ಲ. ಅದಕ್ಕೆ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಇಲ್ಲಿ DDPI ಆಫೀಸ್ ಬಂದು ಕೇಳಿದಾಗ ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು, ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ, ಗಂಟೆಗೆ 40 ಕಿಲೋಮೀಟರ್ ವೇಗ. ಇದೀಗ ಬಂದಿದೆ ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS. ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಉಮ್ನಾಬಾದ್ ರೋಡ್, ಕಲಬುರ್ಗಿ. ನೀವು ಮ್ಯಾರಿಡ್ ವುಮೆನ್, ಆದರೆ ಅಪ್ಲಿಕೇಶನ್ ಹಾಕುವಾಗ ಮ್ಯಾರಿಡ್ ಅಂತ ಹಾಕಿ ತಂದೆದು ಇನ್ಕಮ್ ಆದಾಯ ಪ್ರಮಾಣ ಪತ್ರನ ಸಲ್ಲಿಸಿದ್ದೀರಾ, ಆ ಕಾರಣಕ್ಕಾಗಿ ನಿಮ್ಮನ್ನ GM ಅಂತ ಕನ್ವರ್ಟ್ ಮಾಡಿ GM ಅಲ್ಲಿ ಮೆರಿಟ್ ತಗೊಂಡಿರೋ ವಿದ್ಯಾರ್ಥಿಗಳನ್ನ ಸೇರಿಸಿದ್ದಾರೆ, ಉಳಿದವ್ರನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ಅಪ್ಲಿಕೇಶನ್ ಹಾಕುವಾಗ ನೋಟಿಫಿಕೇಶನ್ ಮಾಡುವಾಗ ನೋಟಿಫಿಕೇಶನಲ್ಲಿ ಯಾವುದೇ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿಲ್ಲ. ಮದುವೆಯಾದರೂ ಗಂಡಂದೇ ಇನ್ಕಮ್ ಸರ್ಟಿಫಿಕೇಟನ್ನು ಹಚ್ಚಬೇಕು ಅಂತ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅದಾದಮೇಲೆ 1:2 ವೆರಿಫಿಕೇಶನ್ ಆದಾಗ ಕೂಡ ನಮ್ಮನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅಂತಲೇ ವೆರಿಫಿಕೇಶನ್ ಮಾಡಿಕೊಂಡು ವೆರಿಫಿಕೇಶನ್ದು ಒಂದು ಲಿಸ್ಟ್ ಲೆಟರ್ ಕೊಟ್ಟಿದ್ದಾರೆ ನಮಗೆ. ಆದರೆ ಅವಾಗಾದರೂ ಹೇಳಿದರೆ ನೀವು ಗಂಡಂದು ಹಚ್ಚಬೇಕಿತ್ತು ಅಂತ ಅವಾಗಾದರೂ ಹೇಳಿದರೆ ನಾವು ಹಚ್ತಿದ್ವಿ. ಅವಾಗ ಕಾನ್ವಿಕೇಶನ್ಗೋಸ್ಕರ ಮುಚ್ಚಳಿಕೆ ಪತ್ರನ ಬರೆದುಕೊಟ್ಟು ನೀವು 1:1 ಪಟ್ಟಿ ಬಿಟ್ಟಾಗ ನೀವು ಕಾನ್ವಿಕೇಶನ್ ಸರ್ಟಿಫಿಕೇಟನ್ನು ತರಬೇಕು ಅಂತ ಅವರಿಗೆ ಕಾಲಾವಕಾಶ ನೀಡಿದ್ದಾರೆ ಎಷ್ಟೋ ಅಭ್ಯರ್ಥಿಗಳಿಗೆ. ಅದೇ ರೀತಿ ನಮಗೂ ಕೂಡ ಕಾಲಾವಕಾಶ ನೀಡಿದರೆ ನಾವು ತಂದು ಕೊಡ್ತಿದ್ವಿ. ಆದರೆ ಈಗ ಯಾವುದೇ ಮಾಹಿತಿಯನ್ನು ನೀಡದೆ 1:1 ಪಟ್ಟಿಯಿಂದ ನಮ್ಮನ್ನು ತಾತ್ಕಾಲಿಕ ಪಟ್ಟಿಯಿಂದ ನಮ್ಮನ್ನು ಹೊರಗೊಳಿಸಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ. ಅದರ ಮಾಹಿತಿ ಏನಕ್ಕಾಗಿ ಯಾವ ಕಾರಣಕ್ಕಾಗಿ ನಮ್ಮನ್ನು ಹೊರಗೊಳಿಸಿದ್ದಾರೆ ಅಂತ ಒಂದು ನಮಗೆ ಲೆಟರ್ ಬೇಕು DDPI ಆಫೀಸ್ ಕಡೆಯಿಂದ, ಪತ್ರ ಹಿಂಬರಹ ಬೇಕು. ಆದರೆ ಇಲ್ಲಿ ಹಿಂಬರಹ ಕೂಡ ಕೊಡ್ತಿಲ್ಲ. ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಕೆಲವೊಂದು DDPI ಆಫೀಸರ್ಸ್ ಎಲ್ಲ ಕೊಡ್ತಿದ್ದಾರೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಕೊಡ್ತಿಲ್ಲ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಿದ್ವಿ, ಇವತ್ತಾದರೂ ಕೊಡ್ತಾರೇನೋ ಅಂತ ವೇಟ್ ಮಾಡ್ತಿದ್ವಿ.